ಏನ್ ಗೊತ್ತಾ, ಅರ್ಧ ದಾರಿ ಬಂದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ, ಯಾಕಂದ್ರೆ ಮಾಡಕ್ಕೆ ಟೈಮ್ ಆಗ್ಲಿಲ್ಲ ಅಂತ ಅನ್ಬಿಟ್ಟು ನಮ್ಮ ಅಮ್ಮನ ಮಕನೇ ಕಾಣಿಸ್ತಾ ಇದೆ. ಸೊ ನಮ್ಮ ಅಮ್ಮನ ಇವತ್ತು ಒಂದು ಬೆಂಗಳೂರಲ್ಲಿ ಆಕ್ಚುಲಿ ಮೋಸ್ಟ್ ಅಂಡರ್ ರೇಟೆಡ್ ಮಾಲ್ ಆಗಿದೆ ಅದು. ಆ ಮಾಲ್ ಅಲ್ಲಿ ನನಗೊಂದು ಏನು ಕೊಲಾಬ್ರೇಷನ್ ಕರೆದಿದ್ದಾರೆ, ಗ್ಯಾಪ್ ಅಲ್ಲಿ ಕಂಟೆಂಟ್ ಆಗುತ್ತೆ ಅಂತ. ನಾನು ಎರಡು ಏನೋ ಒಂದೇ ಕಲ್ಲಿ ಎರಡಕ್ಕಿ ಹೊಡಿಯೋ ತರ ನಮ್ದು ಕತೆ. ಸೊ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಆ ಮಾಲ್ ನ ನೋಡಿ ತುಂಬಾ ವರ್ಷ ಆಗೋಗಿದೆ, ಹೋಗದೇ ಇಲ್ಲ ಇವಾಗ. ಆಕ್ಚುಲಿ ಅದೊಂಥರ ಅಂಡರ್ ರೇಟೆಡ್ ಆಗೋಗಿದೆ. ಸೊ ಬನ್ನಿ ಇವತ್ತು ಫುಲ್ ಮಜಾ ಮಾಡೋಣ. ನಾವು ಮಜಾ ಮಾಡ್ಬೋದು, ಜನಗಳಿಗೆ ಗೊತ್ತಿಲ್ದಿರೋ ಜಾಗ ಅದು, ಫೇಮಸ್ ಅದು, ಆದ್ರೂ ಕೆಲವರಿಗೆ ಗೊತ್ತೇ ಇರಲ್ಲ ಅಲ್ಲಿ ಏನಿರುತ್ತೆ ಅಂತ. ಇವತ್ತು ನಾವು ತೋರಿಸ್ತೀವಿ, ನೀವು ಎಂಜಾಯ್ ಮಾಡಿ ಬನ್ನಿ ನಮ್ ಜೊತೆನೆ. ಯಾ ಲೆಟ್ಸ್ ಗೋ. ಐಸು ಇಸ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಇವಾಗ ಅಲ್ಲಿ ಹೊಸಬ್ರು ದಿಲೀಪ್ ಅಂತ, ಇವ್ರು ಯಾರೋ ಗೊತ್ತಿಲ್ಲ, ಬನ್ನಿ ಹೋಗೋಣ. ಸುಮ್ನೆ ಜೊತೆ ಕರ್ಕೊಂಡ್ ಬರ್ತಾ ಇದಾರೆ ಅಂತ ಅಸಿಸ್ಟೆಂಟ್, ನಮ್ಮ ಅಸಿಸ್ಟೆಂಟ್ ಅವರು. ಸೊ ನಾನು ಹೇಳ್ದೆ ಅಂಡರ್ ರೇಟೆಡ್ ಮಾಲ್ ಬೆಂಗಳೂರಲ್ಲಿ ಇವಾಗ ಸದ್ಯದಲ್ಲಿ ಅಂತ. ಬಟ್ ಒಂದ್ ಕಾಲದಲ್ಲಿ ಈ ಮಾಲ್ ಬಿಟ್ರೆ ಬೇರೆ ಯಾವ ಮಾಲು ಇರಲಿಲ್ಲ ಬೆಂಗಳೂರಲ್ಲಿ. ಯಾವ ಮಾಲ್ ಗೊತ್ತಾ, ನಾವಿದೀವಿ ಎಂ ಜಿ ರೋಡ್ ಅಲ್ಲಿ ಇರುವಂತ ಗರುಡ ಮಾಲ್ ಅಲ್ಲಿ. ಹಿಂಗ್ ಇತ್ತೋ ಗೊತ್ತಾ, ಅವಾಗ ಸ್ಪೆಷಲಿ ಕ್ರಿಸ್ಮಸ್ ಟೈಮ್ ಅಲ್ಲಿ ಗರುಡ ಮಾಲ್ ಫೇಮಸ್. ಕ್ರಿಸ್ಮಸ್ ಇಲ್ಲೆಲ್ಲ ಮಜಾ ಇರೋದು. ಬಟ್ ಇವಾಗ ಜನ ಬರೋದಿಲ್ಲ, ಏರಿಯಾ ತಗ್ನಂಗೆಲ್ಲ ಬದಲಾಗಿದೆ. ಬರ್ತೀನಿ, ಬಾಯ್. ಹೋಗು ಬಾಯ್, ನೀನ್ ಕುರ್ಸ್ಕೊಳಲ್ಲ, ಬಾರು ಕುರ್ಸ್ಕೊಳಲ್ಲ, ಬಾರು ನೀನ. ಓಕೆ, ಸೊ ಮಾಲಿಗೆ ಬಂದಿರೋದು ಶಾಪಿಂಗ್ ಮಾಡಕ್ಕಲ್ಲ, ಬಟ್ ಇಲ್ಲಿ ಏನೋ ಒಂದ್ ಮ್ಯಾಟರ್ ಇದೆ, ಅದನ್ನ ತೋರಿಸಿ ಮಜಾ ಮಾಡೋಣ, ಬನ್ನಿ. ನಾವು ಬಂದ್ವಿ ಸ್ಕೈ ಜಂಪರ್ ಅಂತ ಹೇಳಿ ಒಂದು ಗೇಮ್ಸ್ ಆಡುವಂತ ಜಾಗಕ್ಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಎಲ್ಲ ಇದ್ ಮಾಡ್ಕೊಂಡು ಮಾಡೋಣ. ಯಾ ರೆಡಿ? ಇವಾಗ ಗ್ರಿಪ್ಗೆ ಸಾಕ್ಸ್ ಅವರೆ ಕೊಟ್ಟಿದ್ದಾರೆ, ಇದು ನಮ್ ನಮ್ಗೆನೆ, ರಿಟರ್ನ್ ಇಲ್ಲ ಇದು. ಹಾ, ನಮ್ ನಮ್ಗೆ ಇದು ಗ್ರಿಪ್ಪಿಂಗ್ ಸಾಕ್ಸ್, ಇದು ಡಿಫ್ರೆಂಟ್ ಆಗಿದೆ. ಗ್ರಿಪ್ಸ್ ಇರೋದು ಗೇಮ್ ಮಾಡಕ್ಕೆ ಅಂತಾನೆ ಇದು ಸಪ್ರೇಟ್ ಆಗಿ ಕೊಟ್ಟಿರೋದು. ಇವಾಗ ಸಾಕ್ಸ್ ನಾಕ್ ಅಲ್ಲಿ ಕೂತ್ಕೊಂಡು ಹಾಕೊಳ್ಳಿ, ಜಾಗ ಇದೆಯಲ್ಲ ಅಲ್ಲಿ, ಅಲ್ಲಿ ಕೂತ್ಕೊಳ್ಳಿ. ಸೊ ಇಲ್ಲಿ ಬಂದ ತಕ್ಷಣ ಒಂದು ಫಾರಮ್ನ ಫಿಲ್ ಮಾಡಿಬಿಟ್ಟು ಇವಾಗ ಅಲ್ಲಿಗೆ ಹೋಗಿ ನಾವು ಸಾಕ್ಸ್ ಹಾಕೊಳ್ಳೋದು. ಏ ನಮ್ಮ ಅಮ್ಮಂಗೆ ಸಿರಿನಾ, ಹೋಗು ಹೋಗು, ಏನಾಗಲ್ಲ ಹೋಗು. ಎದಳಕೈತಲ್ಲ ನಮ್ಮ ಅಮ್ಮನ್ಗೆ, ಪಾಪ ನಿಜ ಆಗಲಾಗತ್ತ ಅಲ್ಲಿ. ಆಂಟಿ ಸರಿ ಬಾ, ಸರಿ ಬಾ. ಚಿಕ್ಕ ಮಕ್ಳಾದ್ರೆ ಎಗರತಾರೆ, ದೊಡ್ಡವ್ರಿಗೆ ಎಗರಕ್ ಆಗ್ತಿಲ್ಲ ಇದು. ಹೆಂಗಿದೆ ಮಕ್ಳಾಗ್ಬಿಟ್ಟಿದೀವಿ ಬ್ರೋ, ಸಖತ್ ಬನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಚಿಕ್ಕ ಮಕ್ಳು ಕರ್ಕೊಂಡ್ಬಂದ್ರೆ ಅಂತೂ ಇನ್ನ ಚೆನ್ನಾಗಿರತ್ತೆ. ಬಿಟ್ಬಿಡಿ 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 ಹೇಳ್ತೀನಿ, ಬಿಟ್ಬಿಡಿ ಬಿಟ್ಬಿಡಿ. ರೆಡಿ ರೆಡಿ? ಆಲ್ರೆಡಿ ಅವರಿಬ್ರು ಹತ್ತಾ ಇದಾರೆ ಇವಾಗ, ನಾವ್ ಹತ್ತಲ್ಲ ಇದೀನ. ಅಯ್ಯಪ್ಪ ನನ್ ಕೆಲಾಗಲ್ಲ. ಓಹೋ, ರಾಕ್ ಕ್ಲೈಂಬಿಂಗ್, ರಾಕ್ ಕ್ಲೈಂಬಿಂಗ್. ನಿಧಾನ ನಿಧಾನ,
ನಿಧಾನ ನಿಧಾನ ಕಡು. ಐಶ್ವರ್ಯ ಬಿದ್ದೋಗ ಹಂಗೆ ತಮಿಳ್ ಅಂತ ನಾನು ಹೇಳಕ್ಕೂ ನೀನ್ ಬಿದ್ದೆ ಸರಿಯಾಗಿ. ಇವಾಗ ನಮ್ಮ ಅಮ್ಮನ್ ನೋಡ್ರಿ ಅದು ಆಟನ ಸ್ವಲ್ಪ ಸ್ವಲ್ಪ ಸ್ಲೋ ಅಂತೆ. ರೆಡಿ ಬೀಳ್ತೀಯ ಬೀಳ್ತೀಯ. ಅಯ್ಯೋ ಇದು ಸಖತ್ತಾಗಿದೆ, ಆದರೆ ದೊಡ್ಡವ್ರಿಗೆ ಬಿಡಲ್ವಂತೆ. ಬಾ ಏನು ಮಮ್ಮ ಏನು ಸ್ಟಾರ್ಟ್ ಮಾಡಲ್ಲ, ಅದು ಇದ್ರೆ ಮಾತ್ರ ಸ್ಟಾರ್ಟ್ ಮಾಡೋದು. ಅದು ತುಂಬ ಕ್ಯೂಟಾಗಿದೆ, ಗೊಂಬೆಗಳು ಮಾತ್ರ ಸಖತ್ತಾಗಿದೆ. ಇಲ್ಲೆಲ್ಲ ಇದೆ ನೋಡಿ, ಆಟ ಆಡೋದೆಲ್ಲ ಇದೆ. ಇದಕ್ಕೂ ಬಿಡಲ್ವಾ, ಇದು ಚೆನ್ನಾಗಿದೆ. ಕಪ್ಪೆ ಕಪ್ಪೆ ಎಲ್ಲ ಇದೆ. ಸಿಕ್ಕಾಬಿಟ್ಟೆ ಮ್ಯೂಸಿಕ್ ಇತ್ತು ಒಳಗಡೆ ಮಾತಾಡಕ್ಕಾಗಿಲ್ಲ. ಹೆಂಗಿತ್ತಮ್ಮ? ನಾನದು ಚೆನ್ನಾಗಿ ಎಂಜಾಯ್ ಮಾಡೋದಪ್ಪ, ಭಾರಿ ಮುಗು ತರಡೆ ಆಗ್ಬಿಟ್ಟಿದೆ. ಅಮ್ಮ ಬಿದ್ದು ಎದ್ದು ಇವಾಗ ಏನು ಗೊತ್ತಾಗಲ್ಲ, ಒಂದು ಮನೆಗೆ ಹೋದ್ಮೇಲೆ ನೋವು ಗೊತ್ತಾಗುತ್ತೆ. ನನಗೆ ಆಲ್ರೆಡಿ ಕಾಲೆಲ್ಲ ನೋಡ್ತಾ ಇದೆ. ಆಟಾಡ್ಬಿಟ್ಟು ಚೆನ್ನಾಗಿ ಸಕ್ಕದಾಗಿತ್ತು. ಐಶ್ವರ್ಯ ಬೇಗ ಹೊರಟ್ಲು. ಸೊ ದಿಲೀಪ್ ಅವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು, ಎಂಜಾಯ್ಡ್ ಅ ಲಾಟ್. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಕ್ಯಾಲೋರೀಸ್ ಎಲ್ಲ ಸಿಕ್ಕಾಬಿಟ್ಟೆ ಬರ್ನ್ ಆಗುತ್ತೆ. ಯಾಕಂದ್ರೆ ಆಡ್ತಾ 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 ಗೊತ್ತೇ ಆಗಲ್ಲ ಟೈಮ್ ಆಗೋ ಬ್ಯೋರ್ ಕಿತ್ಕೊಂಡು ಹೊರಟೋಗಿರುತ್ತೆ. ಸಕ್ಕದಾಗಿ ಕೊಲಾಬ್ರೇಷನ್, ನಮ್ಮ ಅಮ್ಮನ ಗ್ಯಾಪಲ್ ಕರ್ಕೊಂಡ್ ಬಂದು ಆಟಾಡಿಸ್ತಾ ಇದೀವಿ. ಎಲ್ಲ ಕಡೆ ಕೊಲಾಬ್ರೇಷನ್ ಕರೀತಾರೆ, ನಮ್ಮ ಅಮ್ಮನ ಕರ್ಕೊಂಡು ಆಟಾಡಿಸ್ಬಿಡೋದು ಇನ್ಮೇಲೆ ಇಲ್ಲ. ಹೆಂಗೆ ಎಂಜಾಯ್? ಯೋ ಸೊ ಫುಲ್ ಮಜಾ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಸೊ ನೀವು ಹೋಪ್ಫುಲ್ಲಿ ನೀವು ಮಜಾ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬ್ಲಾಗ್ಸಲ್ಲಿ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡ್ತೀವಿ. ಸೊ ಇದು ಇಲ್ಲಿರೋದು ಎಲ್ಲಿ ಗೊತ್ತಾ, ಗರುಡ ಮಾಲ್ 6th floor. 850 rupees ಇಂದ ಟಿಕೆಟ್ ಸ್ಟಾರ್ಟ್ ಆಗುತ್ತೆ. ವೀಕೆಂಡಲ್ಲಿ ಬಂದರೆ 1 rate, ವೀಕ್ ಡೇಸಲ್ಲಿ ಬಂದರೆ 1 rate. ಬಟ್ ಏನು ಗೊತ್ತಾ, ಮಕ್ಳಿಗೆ ಕರ್ಕೊಂಬನ್ನಿ, ಸಖತ್ತ ಎಂಜಾಯ್ ಮಾಡ್ತಾರೆ. ಮಜಾ ಇದೆ, ನಾವಂತೂ ಫುಲ್ ಚಿಂದಿ ಮಾಡಿಬಿಟ್ಟಿದ್ದೀವಿ, ಫುಲ್ ಮಜಾ. ಇವಾಗ ಬ್ಯಾಕ್ ಟು ಹೌಸ್ ಹೋಗೋಣ, ಬನ್ನಿ. ಫೋಟೋ ವಿಡಿಯೋ ಮಾಡೋದಕ್ಕಂತೂ ಸೂಪರ್ ಆಗಿದೆ. ಆಟ ಆಡೋದಕ್ಕಂತೂ ಬರ್ಡೆ ಪಾರ್ಟಿ ಎಲ್ಲ ನಡೀತಾ ಇತ್ತು, ಕೆಫಿಟೇರಿಯಾ ಇದೆ, ಎಲ್ಲ ಇದೆ. ಬನ್ನಿ ಚಿಂದಿ ಹೊಡೆಸಿ ಮಾಡಿ, ಎಂಜಾಯ್. ಹೆಂಗನ್ಸ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಯ್ ಬಾಯ್.